ಕುದುರೆಗಳಲ್ಲಿ ಅಮೃತದ ಜೊತೆಯಲ್ಲಿ ಉತ್ಪನ್ನವಾದಂತಹ ಉಚ್ಚಹಿ ಶ್ರವ ಎನ್ನುವಂತಹ ಕುದುರೆ ಶ್ರೇಷ್ಠ ಕುದುರೆ ಸರ್ವಶ್ರೇಷ್ಠ ಕುದುರೆ ಅದಕ್ಕೆ ನಾನು ಸಮಾನ ಆಗಿದ್ದೇನೆ ಆನೆಗಳಲ್ಲಿ ಐರಾವತ ಎಂಬ ಹೆಸರಿನ ಆನೆ ಅದಕ್ಕೆ ಸಮಾನ ನಾನಾಗಿದ್ದೇನೆ ಮತ್ತು ನರರಲ್ಲಿ ಅಂದ್ರೆ ಮನುಷ್ಯರಲ್ಲಿ ರಾಜನಿಗೆ ಸಮಾನ ನಾನಾಗಿದ್ದೇನೆ ಅನ್ನುವಂತಹ ಮಾತನ್ನ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಆನೆಯನ್ನ ಕಂಟ್ರೋಲ್ ಮಾಡಿ ಅದ್ರ ಮೇಲೆ ಯಾರು ಓಡಾಡ್ತಾರೋ ಅವರು ಕೂಡ ಮಹಾರಥಿಗಳೇ ಆಗಿರ್ತಾರೆ ಹಾಗೆ ಈ ಜಗತ್ತಿನಲ್ಲಿ ಐರಾವತಕ್ಕೆ ಸಮಾನ ನಾನು ಸರ್ವಶ್ರೇಷ್ಠ ಆನೆಯಷ್ಟು ಬಲಿಷ್ಠ ನಾನಾಗಿದ್ದೇನೆ ಕುದುರೆಯಷ್ಟು ತೀವ್ರವಾಗಿ ಸಂಕಲ್ಪಗಳನ್ನು ಕಂಟ್ರೋಲ್ ಮಾಡುವಂಥವನು ನಾನಾಗಿದ್ದೇನೆ ತೀವ್ರವಾಗಿ ಒಂದು ಸೆಕೆಂಡ್ನಲ್ಲಿ ಎಲ್ಲಿಗೆ ಬೇಕಾದರೂ ನಾನು ಹೋಗಬಲ್ಲೆ ಮನುಷ್ಯರಲ್ಲಿ ಪರಮಾತ್ಮ ರಾಜನಿಗೆ ಸಮಾನ ಆಗಿದ್ದಾರೆ ಅಂತ ಹೇಳಿ ಅಂದರೆ ಭಗವಂತನ ಲೀಲೆ ಅಪರಂ ಅಪಾರ ಇದೆ ಭಗವಂತನ ಮಹಿಮೆ ಅಪರಂ ಅಪಾರ ಇದೆ ಅಂತಹ ಅಪರಂ ಅಪಾರ ಮಹಿಮೆ ಉಳ್ಳಂತಹ ಪರಮಾತ್ಮನನ್ನ ಗೀತೆಯಲ್ಲಿ ಅನೇಕ ರೂಪದಲ್ಲಿ ಪರಮಾತ್ಮನ ವರ್ಣನೆಯ ಬಗ್ಗೆ ನಾವು ಕೇಳ್ತಾ ಬರ್ತಾ ಇದ್ವಿ ಆ ರೀತಿ ಪರಮಾತ್ಮನ ಅನೇಕ ವರ್ಣನೆಗಳನ್ನು ಏನು ಕೇಳ್ತಾ ಇದ್ದೀವಿ ಪರಮಾತ್ಮ ನೋಡಲಿಕ್ಕೆ ಓಂಕಾರ ಸ್ವರೂಪ ಜ್ಯೋತಿ ಸ್ವರೂಪ ನಿರಾಕಾರ ರೂಪನಾಗಿದ್ರೂ ಕೂಡ ಪರಮಾತ್ಮನ ಮಹಿಮೆ ಅಪರಂ ಅಪಾರ ಇದೆ ಪರಮಾತ್ಮನ ವಿಭೂತಿಗಳು ಸರ್ವಶ್ರೇಷ್ಠ ಇದೆ ಅಂತಹ ಸರ್ವಶ್ರೇಷ್ಠ ವಿಭೂತಿಯನ್ನುಳ್ಳಂತಹ ಪರಮಾತ್ಮ ಪರಮಪಾರ ಮಹಿಮೆ ಉಳ್ಳಂತಹ ಪರಮಾತ್ಮ ನಮಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ ಸರ್ವರಿಗೂ ಸರ್ವ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಸುವಂತವನು ನಾನೇ ಆಗಿದ್ದೇನೆ ಅನ್ನುವಂತಹ ಮಾತನ್ನು ತಿಳಿಸಿದ್ದಾರೆ ಅದರ ಜೊತೆ ಜೊತೆಗೆ ಪರಮಾತ್ಮ ನಮಗೆ ಈ ಮಾತನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ವೃಕ್ಷಗಳಲ್ಲೂ ಸರ್ವಶ್ರೇಷ್ಠ ಮನುಷ್ಯನ ಮನೋಕಾಮನೆಯನ್ನು ಪೂರ್ಣ ಮಾಡುವಂತವನು ಕೂಡ ನಾನೇ ಆಗಿದ್ದೇನೆ ಅನ್ನುವಂತಹ ಮಾತನ್ನ ಈಗಾಗಲೇ ಭಗವಂತ ನಮಗೆ ಹೇಳಿದ್ದಾರೆ ಈಗ ಮತ್ತೆ ಪರಮಾತ್ಮ ನಾನು ಎಷ್ಟು ಶ್ರೇಷ್ಠ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಗೀತೆಯ ಅಧ್ಯಾಯ ಹತ್ತರ ಇಪ್ಪತ್ತೇಳನೇ ಶ್ಲೋಕದಲ್ಲಿ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದರೆ ಉಚ್ಚೈಹಿ ಶ್ರವ ಶಾ ಶ್ವಾನಾಂ ವಿಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಣಂ ನಾರಣಾಂ ಚ ನಾರಾಧಿಪತಂ ಅಂದರೆ ಪರಮಾತ್ಮ ತಿಳಿಸ್ಕೊಡ್ತಾರೆ ಕುದುರೆಗಳಲ್ಲಿ ಅಮೃತದ ಜೊತೆಯಲ್ಲಿ ಉತ್ಪನ್ನವಾದಂತಹ ಉಚ್ಚಹಿ ಶ್ರವ ಎನ್ನುವಂತಹ ಕುದುರೆ ಶ್ರೇಷ್ಠ ಕುದುರೆ ಸರ್ವಶ್ರೇಷ್ಠ ಕುದುರೆ ಅದಕ್ಕೆ ನಾನು ಸಮಾನ ಆಗಿದ್ದೇನೆ ಆನೆಗಳಲ್ಲಿ ಐರಾವತ ಎಂಬ ಹೆಸರಿನ ಆನೆ ಅದಕ್ಕೆ ಸಮಾನ ನಾನಾಗಿದ್ದೇನೆ ಮತ್ತು ನರರಲ್ಲಿ ಅಂದ್ರೆ ಮನುಷ್ಯರಲ್ಲಿ ರಾಜನಿಗೆ ಸಮಾನ ನಾನಾಗಿದ್ದೇನೆ ಅನ್ನುವಂತಹ ಮಾತನ್ನ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಕುದುರೆಗಳಲ್ಲಿ ಸರ್ವಶ್ರೇಷ್ಠ ಕುದುರೆ ಅಂತ ಹೇಳಿ ಯಾವುದಕ್ಕೆ ಕರೀತಾರೆ ಅಂದ್ರೆ ಯಾವ ಕುದುರೆ ಸಾಗರ ಮಂಥನದ ಸಮಯದಲ್ಲಿ ನಾವೆಲ್ಲ ಪುರಾಣದ ಕಥೆಯಲ್ಲಿ ಕೇಳ್ತೀವಿ ಒಮ್ಮೆ ದೇವತೆಗಳು ಮತ್ತು ಹಸುರರು ಸಾಗರದ ಮಂಥನವನ್ನ ಮಾಡಿದ್ರು ಯಾಕೆಂದರೆ ಎಲ್ಲ ಅಮೃತವು ಸಮುದ್ರದಲ್ಲಿ ಚೆಲ್ಬಿಟ್ಟಿತ್ತು ಸಮುದ್ರದಲ್ಲಿ ಅಮೃತ ಬಿದ್ದಿರೋ ಕಾರಣ ಆ ಅಮೃತವನ್ನ ವಾಪಸ್ ತೆಗಿಬೇಕು ಅಂತ ಹೇಳಿ ದೇವತೆಗಳು ಮತ್ತು ಹಸುರರು ಸಾಗರ ಮಂಥನವನ್ನ ಮಾಡಲಿಕ್ಕೆ ಹೋದಾಗ ಆ ಸಾಗರ ಮಂಥನವನ್ನ ಮಾಡುವಂತಹ ಸಮಯದಲ್ಲಿ ಆ ಮೊದಲು ಮುತ್ತು ರತ್ನಗಳು ಆಯಿತು ಹೀಗೆ ಒಂದೊಂದು ರತ್ನ ಸಾಗರದಲ್ಲಿ ಏನು ಬರ್ತಾ ಹೋಯಿತು ಆ ಒಂದೊಂದು ರತ್ನಗಳು ಏನು ಪ್ರಾಪ್ತಿಯಾಗ್ತಾ ಹೋಯ್ತು ಅದರಲ್ಲಿ ಒಂದು ರತ್ನ ಅಂದ್ರೆ ಉಚ್ಚಶ್ರಾವ ಅನ್ನುವಂತಹ ಕುದುರೆ ಅಂತ ಹೇಳಿ ಕೇಳ್ತೀವಿ ಈ ಉಚ್ಚೈಶ್ರಾವ ಅನ್ನುವಂತಹ ಕುದುರೆ ಇದು ಕುದುರೆಗಳಲ್ಲೇ ಸರ್ವಶ್ರೇಷ್ಠ ಕುದುರೆಗಳೇ ರಾಜ ಅಂತನೂ ಕೂಡ ಕರೆಯಲಾಗ್ತದೆ ಈ ಕುದುರೆಗೆ ಯಾವ ರೀತಿ ವರ್ಣನೆ ಮಾಡ್ತಾರೆ ಅಂದ್ರೆ ಈ ಕುದುರೆ ಒಂದು ಸೆಕೆಂಡ್ ಎಲ್ಲಿ ಬೇಕೋ ಅಲ್ಲಿ ಹೋಗಿ ನಿಲ್ತಾ ಇತ್ತು ಅಂದ್ರೆ ಇದು ಹಾರುವಂತಹ ಕುದುರೆ ಆಗಿತ್ತು ಬೇಕಾದರೂ ಹಾರಿ ಯಾವ ಸೆಕೆಂಡ್ ನಲ್ಲಿ ಎಲ್ಲಿ ಬೇಕಾದರೂ ಹೋಗ್ತಿತ್ತು ಅಂತ ಮತ್ತು ಈ ಕುದುರೆಯನ್ನು ದೇವತೆಗಳು ಉಪಯೋಗ ಮಾಡ್ತಾ ಇದ್ರು ಇದು ದೇವತೆಗಳ ವಾಹನ ಆಗಿತ್ತು ಅಂತ ಹೇಳಿ ನಾವು ಪುರಾಣದಲ್ಲಿ ಕೇಳ್ತೀವಿ ಅದೇ ರೀತಿ ಕುದುರೆಗಳಿಗೆ ರಾಜ ಯಾರಾಗಿದ್ದಾರೆ ಪರಮಾತ್ಮ ನಾನಾಗಿದ್ದೇನೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಕುದುರೆ ಅನ್ನುವಂತಹ ಶಬ್ದವನ್ನ ಎರಡು ಮಾತಿಗೆ ಬಳಸಲಾಗ್ತದೆ ಒಂದು ಕುದುರೆ ಅನ್ನುವಂತಹ ಶಬ್ದವನ್ನು ಯಾವುದಕ್ಕೆ ಬಳಸಲಾಗ್ತದೆ ಅಂದ್ರೆ ಬಹಳ ತೀವ್ರವಾಗಿ ಹೋಗುವಂಥದ್ದು ಕುದುರೆ ಬಹಳ ಸ್ಪೀಡ್ ಆಗಿ ಹೋಗ್ತದೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಮನುಷ್ಯರನ್ನು ಕರ್ಕೊಂಡು ಹೋಗ್ತದೆ ಅಷ್ಟು ಸ್ಪೀಡ್ ಆಗಿ ಕರ್ಕೊಂಡು ಹೋಗುವಂತಹ ಕುದುರೆಗಳಲ್ಲೂ ಕೂಡ ಹಾರುವಂತಹ ಕುದುರೆ ಅಂತ ನಾವೇನು ಉಚ್ಚಶ್ರೈವಕ್ಕೆ ಕರಿತಾ ಇದ್ದೀವಿ ಶ್ರೇಷ್ಠ ಕುದುರೆ ಇದು ಅಮೃತ ಮಂಥರದ ಸಮಯದಲ್ಲಿ ಬಂದಂತಹ ಕುದುರೆ ಈ ಕುದುರೆ ಏನು ದೇವತೆಗಳು ಇದರಲ್ಲಿ ಓಡಾಡ್ತಾ ಇದ್ರು ಅಂತ ಹೇಳಿ ಕರಿತೀವಿ ಹಾಗೆ ಅಂತಹ ಕುದುರೆಗಳಿಗೂ ರಾಜ ಪರಮಾತ್ಮನಾಗಿತ್ತಾನೆ ಅಂದ್ರೆ ಯಾವುದು ಒಂದು ಸೆಕೆಂಡ್ ನಲ್ಲಿ ಯಾವುದೇ ಕಾರ್ಯವನ್ನ ಮಾಡುವಂತಹ ಶಕ್ತಿ ಎಲ್ಲಿಗ್ ಬೇಕಾದ್ರೂ ಹೋಗುವಂತಹ ಶಕ್ತಿ ಇದೆನೋ ಆ ಶಕ್ತಿಗೂ ರಾಜ ಪರಮಾತ್ಮ ಆದ್ರೆ ಇನ್ನು ಎರಡನೇ ಪ್ರಕಾರದ ಕುದುರೆ ಯಾವುದು ಅಂದ್ರೆ ಮನುಷ್ಯನ ಮನಸ್ಸು ಕೂಡ ಒಂದು ಲಗಾಮ್ ಇಲ್ಲದೆ ಇರುವಂತಹ ಕುದುರೆ ಇದ್ದಂತೆ ಅಂತ ನಾವು ನಿತ್ಯವೂ ಬಳಸ್ತಾ ಇರ್ತೀವಿ ಮನುಷ್ಯನ ಮನಸ್ಸು ಎಂತಹ ಕುದುರೆ ಅಂದರೆ ಒಂದು ಸೆಕೆಂಡ್ನಲ್ಲಿ ಹೇಗೆ ಆ ಕುದುರೆ ಎಷ್ಟು ಸ್ಪೀಡ್ ಆಗಿ ಓಡ್ತದೋ ಅದಕ್ಕಿಂತಲೂ ಸ್ಪೀಡ್ ಆಗಿ ಮಾನವನ ಮನಸ್ಸು ಅನ್ನುವಂತಹ ಕುದುರೆ ಯಾವ ಸೆಕೆಂಡ್ನಲ್ಲಿ ಎಲ್ಲಿಗೆ ಬೇಕಾದರೂ ಓಡಿ ಹೋಗ್ತಾ ಇರ್ತದೆ ಅಂದ್ರೆ ಇವತ್ತು ಮನುಷ್ಯನಿಗೆ ತನ್ನ ಸಂಕಲ್ಪಗಳ ಮೇಲೆ ಕಂಟ್ರೋಲ್ ಇಲ್ಲ ಸಂಕಲ್ಪಗಳು ಬಹಳ ಸ್ಪೀಡ್ ಆಗಿ ನಡೀತಾ ಇರ್ತದೆ ಸ್ಪೀಡ್ ಆಗಿ ನಡೀತಾ ಇರ್ತದೆ ಯಾವ ರೀತಿ ಯಾವುದೇ ಒಂದು ಕುದುರೆಯನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಕುದುರೆಯ ಮಾಲೀಕನೇ ಕುದುರೆಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಹಾಗೆ ಹಾರುವಂತಹ ಕುದುರೆ ಅಮೃತದ ಉತ್ಪನ್ನ ಆಗುವಂತಹ ಸಮಯದಲ್ಲಿ ಉದ್ಭವವಾದಂತಹ ಕುದುರೆಯನ್ನ ಕಂಟ್ರೋಲ್ ಮಾಡಿದವರು ಯಾರು ಅಂದ್ರೆ ದೇವತೆಗಳು ಅಂತ ಕೇಳ್ತೀವಿ ಹಾಗೆ ಈ ಕುದುರೆ ಏನಿದೆ ನಮ್ಮ ಮನಸ್ಸು ಅನ್ನುವಂತಹ ಕುದುರೆ ಈ ಸಂಕಲ್ಪಗಳು ಅನ್ನುವಂತಹ ಕುದುರೆಯನ್ನ ಕಂಟ್ರೋಲ್ ಮಾಡೋರು ಯಾರು ಅಂದ್ರೆ ಈ ಕುದುರೆಗೆ ಮಾಲೀಕನಾದಂತಹ ಭಗವಂತ ಮಾತ್ರ ನಮ್ಮ ಮನಸ್ಸು ಅನ್ನುವಂತಹ ಕುದುರೆಗೆ ಲಗಾಮನ್ನ ಹಾಕ್ಲಿಕ್ಕೆ ಸಾಧ್ಯ ಏಕೆಂದರೆ ಇವತ್ತು ಒಂದು ಸೆಕೆಂಡ್ ನಲ್ಲಿ ನಮ್ಮ ವಿಚಾರಗಳು ವಿದೇಶದವರೆಗೂ ಹೋಗ್ತದೆ ಇಲ್ಲೇ ಕುತ್ಕೊಂಡು ನಾವು ವಿದೇಶದಲ್ಲಿ ನಡೀತಾ ಇರೋ ದೃಶ್ಯಗಳ ಬಗ್ಗೆನು ವಿಚಾರ ಮಾಡ್ತೀವಿ ಇಲ್ಲೇ ಕುತ್ಕೊಂಡು ವಿದೇಶದಲ್ಲಿರುವಂತಹ ವ್ಯಕ್ತಿಗಳನ್ನು ನೆನಪು ಮಾಡ್ಕೊಳ್ತೀವಿ ಅವ್ರ ಬಗ್ಗೆನು ಯೋಚನೆ ಮಾಡ್ತಾ ಇರ್ತೀವಿ ಅಂದರೆ ಇಲ್ಲಿ ಕುತ್ಕೊಂಡೇ ನಾವು ವಿದೇಶದವರೆಗೆ ಏನು ಯೋಚನೆ ಮಾಡ್ತಾ ಇದ್ದೀವಿ ಅಷ್ಟು ಸ್ಪೀಡಾಗಿ ವಿದೇಶಕ್ಕೆ ಹೋಗುವಷ್ಟು ಸಂಕಲ್ಪಗಳು ಸ್ಪೀಡಾಗಿ ಮನುಷ್ಯನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಹಾಗೆ ಒಳ್ಳೆಯ ವಿಚಾರಗಳು ಸ್ಪೀಡಾಗಿ ನಡೀತಾ ಇದೆ ಕೆಟ್ಟ ವಿಚಾರಗಳು ಸ್ಪೀಡಾಗಿ ನಡೀತಾ ಇದೆ ಈ ಒಳ್ಳೆಯದು ಮತ್ತು ಕೆಟ್ಟದ್ದು ಏನು ಒಳಗಡೆ ಮಂಥನ ಆಗ್ತಾ ಇದೆ ಅಲ್ವಾ ಈ ಮಂಥನ ಏನು ನಡೀತಾ ಇದೆ ಯಾವ ರೀತಿಯಲ್ಲಿ ಸಾಗರ ಮಂಥನ ಮಾಡಿದಾಗ ಹಾಕಿದ್ರೆ ಬಂತು ಹಾಗೆ ನಮ್ಮ ಮನಸ್ಸಿನಲ್ಲಿ ವಿಚಾರಗಳ ಮಂಥನ ಏನು ನಡೀತಾ ಇದೆ ಒಳ್ಳೆಯ ವಿಚಾರ ಮತ್ತು ಕೆಟ್ಟ ವಿಚಾರಗಳ ಸಂಘರ್ಷ ನಡೀತಾ ಇದೆ ಈ ಸಂಘರ್ಷದ ಸಮಯದಲ್ಲೂ ಕೂಡ ಕೊನೆಗೂ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ಶ್ರೇಷ್ಠ ವಿಚಾರಗಳು ಬಂತು ಅಂದರೆ ಪರಮಾತ್ಮ ಏನು ಮಾಡ್ತಾರೆ ನಮ್ಮ ಮನಸ್ಸು ಅನ್ನುವಂತಹ ಕುದುರೆಗೆ ಲಗಾಮನ್ನು ಹಾಕಿದಂತೆ ಅಂದರೆ ನಾವು ಯಾವಾಗ ಪರಮಾತ್ಮನನ್ನ ಬೇಡ್ಕೊಳ್ತೀವಿ ನನ್ನಲ್ಲಿರೋ ಕನಿಷ್ಠ ವಿಚಾರಗಳು ದೂರ ಆಗಲಿ ವ್ಯರ್ಥ ವಿಚಾರಗಳು ದೂರ ಆಗಲಿ ನಿರಂತರ ನಿನ್ನ ನೆನಪೇ ನನಗೆ ಬರಲಿ ಅಂತ ಹೇಳಿ ಬೇಡ್ಕೊಂಡಾಗ ಅದಕ್ಕೆ ತಕ್ಕಂತೆ ಪರಮಾತ್ಮ ಮಾಡ್ತಾರೆ ನೆಗೆಟಿವ್ ಅನ್ನುವಂತಹ ವಿಷಯವನ್ನು ದೂರ ಮಾಡಿ ಪಾಸಿಟಿವ್ ಅನ್ನುವಂತಹ ಶ್ರೇಷ್ಠ ಸಂಕಲ್ಪಗಳನ್ನು ನೀಡಿದಾಗ ನಮ್ಮ ಮನಸ್ಸು ಅನ್ನುವಂತಹ ಕುದುರೆಗೆ ಲಗಾಮನ ಪರಮಾತ್ಮನೇ ಹಾಕಿದಂತೆ ಆಗ್ತದೆ ಅದಕ್ಕೆ ಭಗವಂತ ಹೇಳ್ತಾರೆ ಸರ್ವಶ್ರೇಷ್ಠ ಕುದುರೆಗೆ ಸಮಾನ ನಾನಾಗಿದ್ದೇನೆ ಅಂದ್ರೆ ನನಗೆ ಎಲ್ಲಾ ಕುದುರೆಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಗೊತ್ತು ಅನ್ನುವಂತಹ ಮಾತನ್ನ ಪರಮಾತ್ಮ ಹೇಳ್ತಾರೆ ಅದ್ರ ಜೊತೆ ಜೊತೆಗೆ ಶ್ರೇಷ್ಠವಾದ ಆನೆಗಳಲ್ಲಿ ಐರಾವತ ನಾನಾಗಿದ್ದೇನೆ ಐರಾವತ ಅನ್ನುವಂತಹ ಆನೆ ಕೂಡ ಅಮೃತೋದ್ಭವದ ಸಮಯದಲ್ಲಿ ಸಾಗರದ ಮಂಥನದಲ್ಲೇ ಉತ್ಪನ್ನ ಆಯಿತು ಅದು ಒಂದು ರತ್ನ ಆಗಿದೆ ಅಂತ ಹೇಳಿ ನಾವು ಪುರಾಣದಲ್ಲಿ ಕೇಳ್ತೀವಿ ಯಾವಾಗ ದೇವತೆಗಳು ಮತ್ತು ಅಸುರರು ಸಾಗರ ಮಂಥನ ಮಾಡ್ತಾ ಇದ್ರು ಆಗ ಐರಾವತ ಅನ್ನುವಂತಹ ಆನೆ ಬಂತು ಅದು ಕೂಡ ದೇವತೆಗಳಾದಂತಹ ಆ ಇಂದ್ರನಿಗೆ ರಥವಾಗಿತ್ತು ಇಂದ್ರ ಐರಾವತದ ಮೇಲೆ ಓಡಾಡ್ತಿದ್ದ ಅಂತ ಹೇಳಿ ನಾವು ಕೇಳ್ತೀವಿ ಅಂದ್ರೆ ಇವತ್ತು ಐರಾವತದ ಮೇಲೆ ನಿಂದ್ರ ಓಡಾಡ್ತಿದ್ದ ಅಂತ ಹೇಳಿ ಕೇಳ್ತೀವಿ ಹಾಗೆ ಐರಾವತ ಅಥವಾ ಆನೆ ಅಂದ್ರೆ ಮಹಾರಥಿ ಅಂತ ಕೂಡ ಕರೆಯಲಾಗ್ತದೆ ಅಂದ್ರೆ ಆನೆಯ ಮೇಲೆ ಅಂದ್ರೆ ಆನೆಯನ್ನ ಕಂಟ್ರೋಲ್ ಮಾಡಿ ಅದ್ರ ಮೇಲೆ ಯಾರು ಓಡಾಡ್ತಾರೋ ಅವರು ಕೂಡ ಮಹಾರಥಿಗಳೇ ಆಗಿರ್ತಾರೆ ಹಾಗೆ ಈ ಜಗತ್ತಿನಲ್ಲಿ ಐರಾವತ್ತಕ್ಕೆ ಸಮಾನ ನಾನು ಸರ್ವಶ್ರೇಷ್ಠ ಆನೆಯಷ್ಟು ಬಲಿಷ್ಠ ನಾನಾಗಿದ್ದೇನೆ ಕುದುರೆಯಷ್ಟು ತೀವ್ರವಾಗಿ ಸಂಕಲ್ಪಗಳನ್ನು ಕಂಟ್ರೋಲ್ ಮಾಡುವಂಥವನು ನಾನಾಗಿದ್ದೇನೆ ತೀವ್ರವಾಗಿ ಒಂದು ಸೆಕೆಂಡ್ನಲ್ಲಿ ಎಲ್ಲಿಗೆ ಬೇಕಾದರೂ ನಾನು ಹೋಗಬಲ್ಲೆ ಹೇಗೆ ಕುದುರೆ ಸೆಕೆಂಡ್ನಲ್ಲಿ ಎಲ್ಲಿದ್ದು ಎಲ್ಲಿಗೆ ಬೇಕಾದರೂ ಹೋಗ್ತದೆ ಅನ್ನುವಂತಹ ಮಾತನ್ನು ನಾವು ಕೇಳ್ತೀವೋ ಪುರಾಣದಲ್ಲಿ ಹಾಗೆ ಭಗವಂತ ನಾನು ಅಷ್ಟು ಶ್ರೇಷ್ಠ ಕುದುರೆ ಅಂತ ಹೇಳಿ ತಿಳ್ಕೊ ಯಾಕೆಂದ್ರೆ ನಾನು ಒಂದು ಸೆಕೆಂಡ್ನಲ್ಲಿ ಪರಮಧಾಮದ ನಿವಾಸಿಯಾದಂತಹ ನಾನು ಯಾವ ಭಕ್ತ ನನ್ನನ್ನು ಯಾವ ಸೆಕೆಂಡ್ನಲ್ಲಿ ಎಲ್ಲಿ ಕೂಗಿ ಕರೀತಾರೋ ಸೆಕೆಂಡ್ನಲ್ಲಿ ನಾನು ಆ ಭಕ್ತರ ಮುಂದೆ ಪ್ರತ್ಯಕ್ಷ ಆಗೋ ಕಾರಣ ನನ್ನನ್ನು ನೀನು ಅಷ್ಟು ಶ್ರೇಷ್ಠ ಕುದುರೆ ಅಂತ ಹೇಳಿ ತಿಳ್ಕೊಂತಾರೆ ಅದ್ರ ಜೊತೆ ಜೊತೆಗೆ ಐರಾವತಕ್ಕೆ ಸಮಾನ ಆದ ಆನೆ ನಾನು ಅಂತ ಹೇಳಿ ತಿಳ್ಕೊಂತಾರೆ ಪರಮಾತ್ಮ ಯಾಕೆಂದ್ರೆ ಐರಾವತ ಆನೆ ಅಂದ್ರೇನೆ ಬಲಶಾಲಿ ಶಕ್ತಿಶಾಲಿ ಅದರಲ್ಲೂ ಐರಾವತ ಅನ್ನುವಂತಹ ಆನೆ ಆನೆಗಳಿಗೆ ರಾಜನಾಗಿರೋ ಕಾರಣ ಸರ್ವ ಆನೆಗಳಿಗಿಂತ ಶಕ್ತಿಶಾಲಿ ಆಗಿದೆ ಅಷ್ಟು ಬಲಿಷ್ಠ ಅಷ್ಟು ಶಕ್ತಿಶಾಲಿ ಐರಾವತ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಐರಾವತದಂತೆ ನನ್ನನ್ನು ಕೂಡ ನೀನು ಶಕ್ತಿಶಾಲಿ ಅಂತ ಹೇಳಿ ತಿಳ್ಕೊ ಅಂದ್ರೆ ಜಗತ್ತಿಗೆ ಶಕ್ತಿಯನ್ನು ಕೊಡುವಂಥವ್ರು ಪರಮಾತ್ಮ ಬಲೆ ಅದು ದೇಹದ ಶಕ್ತಿ ಇರಬಹುದು ಆತ್ಮದ ಶಕ್ತಿ ಇರಬಹುದು ಮನಸ್ಸಿನ ಶಕ್ತಿ ಇರಬಹುದು ಇವತ್ತು ಯಾವ್ಯಾವದ್ರಲ್ಲಿ ಮನುಷ್ಯ ದುರ್ಬಲ ಆಗಿದ್ದಾನೋ ಮಾನಸಿಕ ಶಕ್ತಿಯಿಂದ ಕೊರತೆ ಉಳ್ಳವನಾಗಿ ಮನಸ್ಸಿನ ಶಕ್ತಿಯಿಂದ ದುರ್ಬಲನಾಗಿದ್ದ ಪರಮಾತ್ಮ ಅವನ ಮನಸ್ಸಿಗೆ ಶಕ್ತಿಯನ್ನು ಕೊಡ್ತಾನೆ ದೇಹದ ಶಕ್ತಿಯಿಂದ ದುರ್ಬಲ ಆಗಿದ್ರೂ ಕೂಡ ಪರಮಾತ್ಮ ದೇಹಕ್ಕೂ ಕೂಡ ಶಕ್ತಿಯನ್ನ ಕೊಡ್ತಾನೆ ಅಂದ್ರೆ ಇವತ್ತು ದೇಹ ಎಷ್ಟೇ ಶಕ್ತಿಶಾಲಿ ಇದ್ರೂ ಕೂಡ ಯಾವ ರೀತಿ ದುರ್ಬಲ ಆಗಿರ್ತದೆ ಕೆಲವರು ಮನಸ್ಸು ಅಂದರೆ ಅವರಿಗೆ ಸಣ್ಣ ಪುಟ್ಟ ವಿಚಾರಗಳು ದುಃಖವನ್ನು ಕೊಡ್ತಾ ಇರ್ತದೆ ಯಾರಾದರೂ ಒಂದು ಮಾತಂದ್ರೆ ಸಾಕು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಗಲ್ಲ ತಕ್ಷಣ ಕಣ್ಣಲ್ಲಿ ನೀರು ಬರ್ತದೆ ಯಾರಾದರೂ ಒಂದು ಅಂದರೆ ಸಾಕು ಅಪ್ಸೆಟ್ ಆಗಿ ಕುತ್ಕೊಳ್ತಾ ಇರ್ತಾರೆ ಯಾಕಂದ್ರೆ ಮನುಷ್ಯನ ಮನಸ್ಸು ಇವತ್ತು ಬಹಳ ದುರ್ಬಲ ಆಗಿದೆ ಇವತ್ತು ಎಷ್ಟೋ ಕಾಯಿಲೆಗಳು ಮನುಷ್ಯನಿಗೆ ಬರಲಿಕ್ಕೆ ಕಾರಣನೂ ಮನಸ್ಸೇ ಆಗಿದೆ ಅಂದ್ರೆ ಮನೋ ಶಾರೀರಿಕ ಕಾಯಿಲೆಗಳು ಅಂತ ಹೇಳಿ ಕರಿತೀವಿ ಯಾವಾಗ ಮಾನವ ಮನಸ್ಸಿನಲ್ಲಿ ಬಹಳಷ್ಟು ಚಿಂತೆಯನ್ನ ಮಾಡ್ತಾನೋ ಅವನು ಚಿಂತೆ ಮಾಡ್ತಾ ಚಿಂತೆ ಮಾಡ್ತಾ ಹೋದಂತೆ ಅವನಿಗೆ ಅನೇಕ ಕಾಯಿಲೆಗಳು ಬರ್ತದೆ ಆ ಅನೇಕ ಕಾಯಿಲೆಗಳು ಬಂದ ನಂತರ ಯಾವಾಗ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಲಿಕ್ಕೆ ಹೋಗ್ತಾನೋ ಡಾಕ್ಟರ್ ಅನೇಕ ಪ್ರಕಾರದ ಮೆಡಿಸನ್ ಕೊಟ್ಟರು ಕೂಡ ಎಲ್ಲ ಮೆಡಿಸನ್ ಕೊಟ್ಟ ಮೇಲೆ ಡಾಕ್ಟರ್ ಒಂದೇ ಮಾತನ್ನ ಹೇಳ್ತಾರೆ ನಾನೇನೋ ಮೆಡಿಸನ್ ಕೊಡ್ತಾ ಈ ಮಾತ್ರೆ ತಗೊಳ್ಳೋದ್ರ ಜೊತೆ ಜೊತೆಗೆ ನಿಮ್ಮ ಆರೋಗ್ಯ ಸರಿ ಹೋಗ್ಬೇಕಂದ್ರೆ ನೀವು ಚಿಂತೆ ಮಾಡೋದನ್ನ ಬಿಡಬೇಕು ಅಂದ್ರೆ ಇವತ್ತು ಮನುಷ್ಯನಿಗೆ ಚಿಂತೆ ಮಾಡ್ತಾ ಮಾಡ್ತಾ ಅಶಾಂತನ ಆಗ್ತಾ ಮನಸ್ಸು ಎಷ್ಟು ವೀಕ್ ಆಗಿದೆ ಅಂದರೆ ಸಣ್ಣ ಪುಟ್ಟ ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕಾಗದೆ ಅನೇಕ ಕಾಯಿಲೆಗಳಿಗೊಳಗಾಗ್ತಾ ಇದ್ದಾನೆ ಹಾಗಿದ್ರೆ ನಮಗೆ ದೇಹಕ್ಕೂ ಶಕ್ತಿ ಬೇಕು ಮನಸ್ಸಿಗೂ ಅಷ್ಟೇ ಶಕ್ತಿ ಬೇಕು ಆ ದೇಹಕ್ಕೆ ಶಕ್ತಿ ಮತ್ತು ಮನಸ್ಸಿಗೆ ಶಕ್ತಿಯನ್ನು ಯಾರ್ ನೀಡ್ತಾ ಇದ್ದಾರೆ ದೇಹಕ್ಕೇನೋ ಊಟ ಮಾಡಿದಾಗ ಶಕ್ತಿ ಸಿಗ್ತದೆ ನಿಜ ಆದ್ರೆ ಆ ಊಟ ಮಾಡ್ಲಿಕ್ಕೆ ಏನು ಆಹಾರ ಬೇಕಾಗಿದೆ ಆ ಬೆಳೆ ಆ ಆಹಾರ ಅದನ್ನು ಕೂಡ ಈ ಸೃಷ್ಟಿಗೆ ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಅದು ಪರಮಾತ್ಮನ ಕೊಡುಗೆನೇ ಆಗಿದೆ ಪರಮಾತ್ಮನೇ ಈ ಸೃಷ್ಟಿಯಲ್ಲಿ ಮಳೆ ಬೆಳೆ ಎಲ್ಲವನ್ನೂ ಕೊಡ್ತಾ ಇರೋ ಕಾರಣ ಪರಮಾತ್ಮನಿಂದನೇ ನಮ್ಮ ದೇಹನೂ ಶಕ್ತಿಶಾಲಿ ಆಗ್ತಾ ಇದೆ ಪರಮಾತ್ಮ ಕೊಟ್ಟಂತಹ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ ನಾವು ಪರಮಾತ್ಮ ದಾತನಾಗಿ ಏನೆಲ್ಲ ಬೆಳೆಯನ್ನು ಕೊಡ್ತಾ ಇದ್ದಾನೋ ಅದನ್ನು ನಾವಿವತ್ತು ಊಟ ಮಾಡಿ ನಮ್ಮ ದೇಹ ಶಕ್ತಿಶಾಲಿ ಆಗ್ತಾ ಇದೆ ಅದ್ರ ಜೊತೆ ಜೊತೆಗೆ ನಮ್ಮ ಮನಸ್ಸೇನು ವೀಕ್ ಆಗಿದೆ ಆ ಮನಸ್ಸನ್ನು ಶಕ್ತಿಶಾಲಿ ಮಾಡಲಿಕ್ಕೆ ಇವತ್ತು ಯಾವ ಡಾಕ್ಟ್ರ ಹತ್ರನೂ ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಇರೋದು ಕೇವಲ ಒಬ್ಬ ಪರಮಾತ್ಮನ ಹತ್ರ ಮಾತ್ರ ಅದಕ್ಕೆ ಭಗವಂತ ಏನು ಹೇಳುತ್ತಾರೆ ಅಂದ್ರೆ ನನ್ನನ್ನು ಐರಾವತದಷ್ಟು ಶಕ್ತಿಶಾಲಿ ಅಂತ ತಿಳ್ಕೊ ಆನೆಯಷ್ಟು ಶಕ್ತಿಶಾಲಿ ಅಂತ ಹೇಳಿ ತಿಳ್ಕೊ ಯಾಕೆಂದ್ರೆ ಎಲ್ಲರಿಗೂ ಶಕ್ತಿ ಕೊಡ್ತೀನಿ ಎರಡೂ ಪ್ರಕಾರದ ಶಕ್ತಿಯನ್ನ ಪರಮಾತ್ಮ ಕೊಡ್ತಾರೆ ಇವತ್ತು ನಮ್ಮ ದುರ್ಬಲ ಮನಸ್ಸಿಗೆ ನಮ್ಮ ವೀಕ್ ಆದಂತಹ ಮನಸ್ಸಿಗೆ ಸದಾ ಅಶಾಂತ ಆದಂತಹ ಮನಸ್ಸಿಗೆ ಶಾಂತಿಯ ಕಿರಣಗಳನ್ನು ಕೊಡುವಂತವ್ರು ಪರಮಾತ್ಮ ಆಗಿದ್ದಾರೆ ನಮ್ಮ ಮನಸ್ಸನ್ನ ಶಾಂತ ಮಾಡುವಂಥವರು ಪರಮಾತ್ಮ ನಮ್ಮ ಮನಸ್ಸಿಗೆ ಸುಖದ ಅನುಭವವನ್ನ ಮಾಡಿಸುವಂತವರು ಪರಮಾತ್ಮ ಆಗಿದ್ದಾರೆ ನಮ್ಮ ಜೀವನದಲ್ಲಿ ನಮ್ಮ ಉನ್ನತಿಯನ್ನ ಮಾಡುವಂಥವ್ರು ಪರಮಾತ್ಮ ಆಗಿದ್ದಾರೆ ಸದಾ ಕಾಲಕ್ಕೂ ನಮ್ಮ ಜೀವನ ನೌಕೆಯನ್ನ ಪಾರು ಮಾಡುವಂಥವರು ಪರಮಾತ್ಮ ಆಗಿದ್ದಾರೆ ಈ ರೀತಿ ಅನೇಕ ಪರಿಸ್ಥಿತಿಗಳಲ್ಲಿ ನಮ್ಮ ಮನಸ್ಸು ಗೊಂದಲ ಆದಾಗ ಆ ಗೊಂದಲ ಮನಸ್ಸಿಗೆ ಸರಿಯಾದ ಸಲಹೆಯನ್ನು ನೀಡುವಂಥವ್ರು ಪರಮಾತ್ಮ ಆಗಿದ್ದಾರೆ ಅಂದಮೇಲೆ ಇಷ್ಟೆಲ್ಲಾ ಕಾರ್ಯವನ್ನ ಪರಮಾತ್ಮ ಮಾಡ್ತಾ ಇರೋ ಕಾರಣ ಮನಸ್ಸಿಗೆ ಬೇಕಾದಂತಹ ಶಕ್ತಿಯನ್ನ ಮನೋಬಲವನ್ನು ವೃದ್ಧಿ ಮಾಡುವಂತಹ ಕಾರ್ಯವನ್ನು ಪರಮಾತ್ಮನೇ ಮಾಡ್ತಾ ಇರೋ ಕಾರಣ ಪರಮಾತ್ಮ ನನ್ನನ್ನು ನೀನು ಐರಾವತಕ್ಕೆ ಸಮಾನ ಅಷ್ಟು ಸಮರ್ಥ ಅಷ್ಟು ಶಕ್ತಿಶಾಲಿ ಅಂತ ಹೇಳಿ ತಿಳ್ಕೊ ಅಂತ ಹೇಳಿ ಹೇಳ್ತಾರೆ ಅದ್ರ ಜೊತೆ ಜೊತೆಗೆ ಪರಮಾತ್ಮ ಇನ್ನೂ ಒಂದು ಶಬ್ದ ಹೇಳ್ತಾರೆ ಮನುಷ್ಯರಲ್ಲಿ ರಾಜ ನಾನು ಅಂತ ಹೇಳಿ ತಿಳ್ಕೊ ಅಂತ ಹೇಳಿ ತಿಳ್ ಹೇಳ್ತಾರೆ ಅಂದ್ರೆ ಪರಮಾತ್ಮ ಪರಮಾತ್ಮ ಏನಾಗಿದ್ದಾರೆ ಇಡೀ ಮನುಷ್ಯ ಸೃಷ್ಟಿಗೆ ರಾಜನಾಗಿದ್ದಾರೆ ಇವತ್ತು ಜಗತ್ತಿನಲ್ಲಿ ಅನೇಕ ರಾಜರು ಇದ್ದು ಹೋಗಿದ್ದಾರೆ ಆದರೆ ಎಷ್ಟು ಜನ ರಾಜರು ಜಗತ್ತಿನಲ್ಲಿ ಇದ್ದು ಹೋಗಿದ್ದಾರೋ ಎಲ್ಲಾ ರಾಜರು ಒಂದಲ್ಲಾ ಒಂದು ಸಮಯದಲ್ಲಿ ಒಂದರ್ಭ ಒಂದಲ್ಲ ಒಂದು ಸಂದರ್ಭದಲ್ಲಿ ಆ ರಾಜರಿಗೂ ರಾಜನಾದಂತಹ ಸರ್ವ ಮನುಷ್ಯರಿಗೂ ರಾಜ ಅಂದ್ರೆ ಸರ್ವ ಮನುಷ್ಯರಿಗೂ ಅಧಿಪತಿಯಾದಂತಹ ಪರಮಾತ್ಮನ ಮುಂದೆ ಶರಣಾಗಿದ್ದಾರೆ ಇವತ್ ಯಾವುದೇ ಒಬ್ಬ ರಾಜ ಇದ್ದು ಹೋಗಿದ್ದಾನೆ ಅಂದ್ರೆ ಅವನೇನು ವಿಶ್ವಕ್ಕೆ ರಾಜ ಆಗಿಲ್ಲ ಒಂದು ಊರಿಗೆ ಅಥವಾ ಒಂದು ಪ್ರಾಂತಕ್ಕೆ ಒಂದು ರಾಜ್ಯಕ್ಕೆ ಮಾತ್ರ ರಾಜನಾಗಿದ್ದ ಈ ರೀತಿ ಎಷ್ಟೋ ರಾಜರು ಜಗತ್ನಲ್ಲಿ ಇದ್ದು ಹೋದ್ರು ಕೆಲವು ಪ್ರಾಂತ್ಯಗಳಿಗೆ ರಾಜರಾಗಿರುವಂತವ್ರು ಆ ರಾಜರು ಕೂಡ ನಿತ್ಯವೂ ಪರಮಾತ್ಮನನ್ನ ಬೇಡ್ತಾ ಇದ್ರು ಪರಮಾತ್ಮ ನಮ್ಮ ಪ್ರಜೆಗಳನ್ನ ಪಾಲನೆ ಮಾಡೋ ಶಕ್ತಿ ಕೊಡು ಪರಮಾತ್ಮ ನನಗಿಷ್ಟು ಪ್ರಾಪ್ತಿಯನ್ನ ಮಾಡಿಸು ನಾನು ಯಾರಿಗೂ ಕಾಲಿ ಕೈಯಲ್ಲಿ ಕಳಿಸ್ಬಾರ್ದು ಅಷ್ಟು ಪ್ರಾಪ್ತಿಯನ್ನ ನನ್ನ ಜೀವನದಲ್ಲಿ ಕೊಡುವಂತ ರಾಜರು ಬೇಡ್ತಾ ಇತ್ತು ಅಂದಮೇಲೆ ಇವತ್ತು ಎಷ್ಟು ಜನ ರಾಜರು ಇದ್ದು ಹೋಗಿದ್ದಾರೋ ಆ ಎಲ್ಲ ರಾಜರಿಗೂ ಪ್ರಾಪ್ತಿ ಮಾಡಿಸುವಂಥವನು ಪರಮಾತ್ಮ ಆಗಿದ್ದಾನೆ ಅಂದರೆ ಎಲ್ಲ ಮನುಷ್ಯರಿಗೂ ರಾಜನೇ ಯಾರಾಗಿದ್ದಾನೆ ಪರಮಾತ್ಮನೇ ಆಗಿದ್ದಾನೆ ಅಂದರೆ ದೊಡ್ಡ ದೊಡ್ಡ ರಾಜರೂ ಕೂಡ ನಾವೆಷ್ಟೋ ಬಾರಿ ಕೇಳ್ತೀವೋ ಔರಂಗಜೇಬ್ನಂತವರು ಕೂಡ ಆ ದೊಡ್ಡ ದೊಡ್ಡ ರಾಜರು ಕೂಡ ಯಾವಾಗ ತಮ್ಮ ಜೀವನದಲ್ಲಿ ಅಂತಿಮ ಕ್ಷಣಗಳು ಬಂತೋ ಆ ಅಂತಿಮ ಕ್ಷಣದಲ್ಲಿ ಅವರಿಗೆ ಇನ್ನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇಹದಲ್ಲೂ ಶಕ್ತಿ ಇಲ್ಲ ಇಷ್ಟೆಲ್ಲ ರಾಜ್ಯ ಇದ್ರೂ ಏನು ಫಲ ಇಲ್ಲ ಅಂತ ಗೊತ್ತಾದಾಗ ಲಾಸ್ಟಿಗೆ ಅಂತಹ ರಾಜರು ಭಗವಂತನಿಗೆ ಶರಣಾದ್ರು ಅನ್ನುವಂತಹ ಮಾತನ್ನ ನಾವು ಇತಿಹಾಸದಲ್ಲಿ ಕೇಳ್ತೀವಿ ಅಂದ್ರೆ ಎಂತಹ ದೊಡ್ಡ ದೊಡ್ಡ ರಾಜರು ಪರಮಾತ್ಮನ ಮುಂದೆ ಶರಣಾಗಿದ್ದಾರೆ ಅಂದ್ರೆ ಆ ರಾಜರಿಗೂ ಕೂಡ ರಾಜ ಯಾರಾಗಿದ್ದಾರೆ ಪರಮಾತ್ಮ ಆಗಿದ್ದಾರೆ ಇಡೀ ಜಗತ್ತಿನಲ್ಲಿರುವಂತಹ ಸರ್ವ ಮನುಷ್ಯಾತ್ಮರಿಗೂ ಪರಮಾತ್ಮ ರಾಜನಾಗಿದ್ದಾನೆ ಇದಕ್ಕೆ ಬಹಳ ಸುಂದರ ಉದಾಹರಣೆ ಪರಮಾತ್ಮ ಎಷ್ಟೆಲ್ಲಾ ಆತ್ಮರಿಗೆ ರಾಜನಾಗಿದ್ದಾನೆ ಜಗತ್ತಿಗೆ ರಾಜನಾಗಿ ಎಲ್ಲಾ ಮನುಷ್ಯಾತ್ಮರನ್ನು ಪಾಲನೆ ಮಾಡ್ತಿದ್ದಾನೆ ಅನ್ಲಿಕ್ಕೆ ಒಂದು ಉದಾಹರಣೆ ಹೇಳಬೇಕಂದ್ರೆ ನಾವೆಲ್ಲ ಅಕ್ಬರ್ನ ಕಥೆಯಲ್ಲಿ ಕೇಳ್ತಿವಿ ಅಕ್ಬರ್ ಇಡೀ ಹಿಂದೂಸ್ತಾನಕ್ಕೆ ರಾಜನಾಗಿದ್ದ ಇಡೀ ಹಿಂದೂಸ್ತಾನಕ್ಕೆ ರಾಜನಾಗಿದ್ರು ಕೂಡ ಅಕ್ಬರ್ ಯಾವಾಗ ತನ್ನ ಪತ್ನಿ ಅವನಿಗೆ ತನ್ನ ಪತ್ನಿಯ ಮೇಲೆ ಅತಿಯಾದ ಪ್ರೀತಿ ಇತ್ತು ಯಾವಾಗ ಅವನ ಪತ್ನಿಗೆ ಹಾವು ಕಚ್ಚತದೋ ಹಾವಿನಿಂದ ಅವಳ ದೇಹ ಪೂರ್ಣ ವಿಷಪೂರಿತ ದೇಹ ಆಗಿರ್ತದೋ ಇನ್ನು ಅವಳನ್ನು ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟರು ಯಾವಾಗ ಅವನ ಪತ್ನಿ ಬದುಕೋದೇ ಇಲ್ಲ ಅಂತ ಹೇಳಿ ಅವನಿಗೆ ಗೊತ್ತಾಗ್ತದೋ ಹೇಗಾದ್ರೂ ಮಾಡಿ ತನ್ನ ಪತ್ನಿಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಅಕ್ಬರ್ನಂತಹ ರಾಜ ಇಡೀ ಹಿಂದೂಸ್ಥಾನಕ್ಕೆ ರಾಜನಾದವನು ಕೂಡ ಪರಮಾತ್ಮನ ಮುಂದೆ ಕುತ್ಕೊಳ್ತಾನೆ ಅವನು ಆ ಸಮಯದಲ್ಲಿ ಭಗವಂತನನ್ನ ಬೇಡ್ತಾನೆ ಭಗವಂತ ನಾನು ಹಿಂದೂಸ್ಥಾನದ ರಾಜನಾಗಿದ್ದೀನಿ ಆದ್ರೆ ನೀನು ಬರೀ ಹಿಂದೂಸ್ತಾನಕ್ಕೆ ರಾಜನಲ್ಲ ನೀನು ಇಡೀ ವಿಶ್ವಕ್ಕೆ ರಾಜನಾಗಿದ್ದೀಯ ಇಡೀ ವಿಶ್ವಕ್ಕೆ ರಾಜನಾದಂತಹ ನೀನು ಇವತ್ತು ನನ್ನ ಪತ್ನಿಯನ್ನ ಉಳಿಸ್ಕೊಡು ಅಂತ ಹೇಳಿ ಕೇಳುತ್ತಾನೆ ಅಂದ್ರೆ ಜಗತ್ತಿನಲ್ಲಿ ಎಷ್ಟೋ ಜನ ರಾಜರು ಇದ್ದಾರೆ ಬಂದಿದ್ದಾರೆ ಹೋಗಿದ್ದಾರೆ ಅಂದ್ರೆ ಆ ರಾಜರೆಲ್ಲರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಒಂದಲ್ಲ ಒಂದು ಪರಿಸ್ಥಿತಿಯಲ್ಲಿ ಇಡೀ ವಿಶ್ವಕ್ಕೆ ರಾಜನಾದ ಪರಮಾತ್ಮನ ಮುಂದೆ ತಲೆಯನ್ನ ಬಾಗಿದ್ದಾರೆ ಯಾಕೆ ಅಂದ್ರೆ ಜಗತ್ತಿಗೆ ಒಡೆಯ ಭಗವಂತ ಜಗದೀಶ್ವರ ಅವನು ವಿಶ್ವಕ್ಕೆ ಒಡೆಯ ಅವನು ವಿಶ್ವೇಶ್ವರ ಅವನಾಗಿರ್ತಾನೆ ಅಂದ್ರೆ ಜಗತ್ತಿಗೆ ಒಡೆಯನಾಗಿರೋ ಕಾರಣ ಜಗತ್ತಿಗೆ ಮಾಲೀಕನಾಗಿರೋ ಕಾರಣ ಜಗತ್ತಿನಲ್ಲಿರೋ ಸರ್ವ ಮನುಷ್ಯ ಆತ್ಮರು ಅವನತ್ರ ಒಂದಲ್ಲ ಒಂದು ವಸ್ತುವನ್ನ ಪ್ರತಿಕ್ಷಣ ಬೇಡ್ತಾನೆ ಇರ್ತಾರೆ ಬೇಡ್ತಾನೆ ಇರ್ತಾನೆ ಯಾವ ರೀತಿ ಅಕ್ಬರ್ ಕೂಡ ಬೇಡದ ನೀನು ಇಡೀ ವಿಶ್ವಕ್ಕೆ ರಾಜ ಅದಕ್ಕೆ ನನ್ನ ಪ್ರಾಪ್ತನಿಗೆ ನನ್ನ ಪತ್ನಿಯನ್ನ ಉಳಿಸ್ಕೊಡು ಅಂತ ಬೇಡಿದಾಗ ನಂತರ ಅವನ ಪತ್ನಿಯನ್ನು ಉಳಿತಾಳೆ ಉಳಿದಾಗ ಅವನು ಮತ್ತೆ ಪರಮಾತ್ಮನಿಗೆ ಹೇಳ್ತಾನೆ ನೀನು ನನಗೆ ಇಂತಹ ಒಂದು ಜೀವನವನ್ನು ದಾನ ಮಾಡಿದೆ ನನ್ನ ಪತ್ನಿಯನ್ನು ರಕ್ಷಣೆ ಮಾಡಿದೆ ಇಡೀ ವಿಶ್ವದ ಮಾಲೀಕನಾದ ನೀನು ಹಿಂದೂಸ್ತಾನದ ರಾಜನಾದ ನನಗೂ ಕೂಡ ಭಿಕ್ಷೆಯನ್ನು ಕೊಟ್ಟೆ ಅಂತ ಹೇಳಿ ಹೇಳ್ತಾನೆ ಹಾಗೆ ಪರಮಾತ್ಮನನ್ನ ದೊಡ್ಡ ದೊಡ್ಡ ರಾಜರೂ ಕೂಡ ಒಂದಲ್ಲ ಒಂದು ವಸ್ತುವನ್ನು ಬೇಡ್ತಾ ಇದ್ದಾರೆ ಅಂದರೆ ಬೇಡುವವರೆಲ್ಲರೂ ಏನಾಗಿದ್ದಾರೆ ಬಿಕಾರಿಗಳೇ ಹಾಗಿದ್ರೆ ಎಲ್ಲರಿಗೂ ಪ್ರಾಪ್ತಿಯನ್ನು ಮಾಡಿಸುವಂತಹ ಶಕ್ತಿ ಜಗತ್ತಿನಲ್ಲಿರೋದು ಜಗದೀಶ್ವರನಾದ ಪರಮಾತ್ಮನಿಗೆ ಮಾತ್ರ ಅವನೇ ಜಗತ್ತಿನ ಸರ್ವ ಮನುಷ್ಯಾತ್ಮರಿಗೂ ರಾಜನಾಗಿದ್ದಾನ ಇವತ್ತು ಅನೇಕ ರಾಜರೇನು ಇದ್ದು ಹೋಗಿದ್ದಾರೋ ಜಗತ್ನಲ್ಲಿ ಎಲ್ಲಾ ರಾಜ್ಯರು ರಾಜ್ಯ ಆಳಿರೋದು ಸ್ವಲ್ಪ ಸಮಯ ಕೆಲವರು ಐವತ್ತು ವರ್ಷ ಅರವತ್ತು ವರ್ಷ ನೂರು ವರ್ಷ ಆಗೋದ್ರಲ್ಲೇ ತಮ್ಮ ರಾಜ್ಯವನ್ನ ಬಿಟ್ಟು ಮತ್ತವ್ರ ಶರೀರವನ್ನ ತ್ಯಾಗ ಮಾಡಿ ಹೋದ್ರು ಆದ್ರೆ ಪರಮಾತ್ಮ ಸೃಷ್ಟಿಯ ಆದಿಯಿಂದ ಇಲ್ಲಿಯವರೆಗೂ ಸದಾ ಕಾಲಕ್ಕೂ ಅವನು ರಾಜನೇ ಆಗಿದ್ದಾನೆ ಅವನನ್ನ ರಾಜನ ಸ್ಥಾನದಿಂದ ಕೆಳಗಡೆ ಇಳಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಯಾಕೆಂದ್ರೆ ಅವನು ಸದಾ ಕಾಲಕ್ಕೂ ಜಗದೀಶ್ವರನೇ ಅವನು ಸದಾ ಕಾಲಕ್ಕೂ ವಿಶ್ವೇಶ್ವರನೇ ಅವನು ಸದಾ ಕಾಲಕ್ಕೂ ಜಗತ್ತಿಗೆ ಮಾಲೀಕನೇ ಆಗಿದ್ದಾನೆ ಅಂದ್ರೆ ಯಾಕೆಂದ್ರೆ ಪರಮಾತ್ಮನಿಗೆ ಎಂದೂ ಮೃತ್ಯುನೇ ಇಲ್ಲ ಅವನು ಜನನ ಮರಣದಲ್ಲಿ ಬರೋದೇ ಇಲ್ಲ ಅಂದಮೇಲೆ ಜನನ ಮರಣದಲ್ಲಿ ಬರ್ತಾ ಇರೋ ಎಲ್ಲಾ ಮನುಷ್ಯರು ಎಲ್ಲಾ ರಾಜರು ಕೂಡ ನಿತ್ಯವೂ ಆ ಪರಮಾತ್ಮನ ಉಪಾಸನೆ ಮಾಡ್ತಾನೆ ಇರ್ತಾರೆ ಪರಮಾತ್ಮನ ಕೆಲವರು ಶಕ್ತಿಯನ್ನು ಕೇಳ್ತಾರೆ ಕೆಲವರು ಶಾಂತಿಯನ್ನು ಕೇಳ್ತಾರೆ ಕೆಲವರು ಧನವನ್ನು ಕೇಳ್ತಾರೆ ಕೆಲವರು ಅನೇಕ ವಸ್ತುಗಳನ್ನ ಕೇಳ್ತಾ ಇರ್ತಾರೆ ಹೀಗೆ ಯಾರ ಯಾರ ಜೀವನಕ್ಕೆ ಯಾವ ಯಾವ ಪ್ರಾಪ್ತಿಗಳು ಬೇಕೋ ಆ ಎಲ್ಲಾ ಪ್ರಾಪ್ತಿಯನ್ನ ಮಾಡಿಸುವಂತಹ ರಾಜ ಪರಮಾತ್ಮ ಆಗಿದ್ದಾನೆ ಯಾವ ರೀತಿ ಒಂದು ಊರಿಗೆ ಒಬ್ಬ ರಾಜ ಇದ್ದ ಅಂದ್ರೆ ಆ ರಾಜನ ಹತ್ರ ಸಮಸ್ತ ಪ್ರಜೆಗಳು ಬಂದು ನಿತ್ಯವೂ ಏನಾದ್ರೂ ಒಂದು ವಸ್ತುವನ್ನ ಬೇಡ್ತಾ ಇದ್ರು ಅಂದ್ರೆ ರಾಜ ಬಲೆ ತನ್ನ ಹತ್ರ ಇರುವಂತಹ ವಸ್ತುಗಳನ್ನ ಕೊಡಬಹುದು ಒಂದ್ ವೇಳೆ ರಾಜನ ಹತ್ರ ಇಲ್ಲದೆ ಇರುವಂತಹ ವಸ್ತುಗಳನ್ನ ಆ ಪ್ರಜೆಗಳು ಕೇಳಿದ್ರೆ ರಾಜನಿಗೂ ಆ ವಸ್ತುಗಳನ್ನ ಕೊಡ್ಲಿಕ್ಕಾಗಲ್ಲ ಬಲೆ ರಾಜ ತನ್ನ ಪ್ರಜೆಗಳಿಗೆ ವಸ್ತುಗಳನ್ನು ಕೊಡಬಹುದು ಅದೇ ಪ್ರಜೆಗಳು ಬಂದು ರಾಜನಿಗೆ ನನ್ನ ಜೀವನದಲ್ಲಿ ಸುಖನೇ ಇಲ್ಲ ಶಾಂತಿನೇ ಇಲ್ಲ ನನಗೆ ಸುಖ ಶಾಂತಿ ಕೊಡಿ ಅಂದರೆ ಯಾವ ರಾಜನಿಗೂ ಸುಖ ಶಾಂತಿ ಕೊಡ್ಲಿಕ್ಕಾಗಲ್ಲ ಅದೇ ರಾಜನ ಹತ್ರ ಅವನ ಪ್ರಜೆಗಳು ಬಂದು ನನ್ನ ಮಗುವಿಗೆ ಬಹಳ ಆರಾಮಿಲ್ಲ ನನ್ನ ಮಗುವಿನ ಆರೋಗ್ಯವನ್ನು ಸುಧಾರಣೆ ಮಾಡಿ ಕೊಡಿ ಸತ್ತಿರೋ ನನ್ನ ಮಗುವನ್ನು ಬದುಕಿಸಿ ಕೊಡಿ ನನ್ನ ಮಗುವಿನ ಆರೋಗ್ಯವನ್ನು ಸರಿಪಡಿಸಿ ಅಂತ ಕೇಳಿದ್ರೆ ಯಾವ ರಾಜನಲ್ಲೂ ಆ ಮಗುವನ್ನು ಆ ಮಗುವಿನ ಆರೋಗ್ಯವನ್ನು ಸರಿಪಡಿಸುವಂತಹ ಶಕ್ತಿ ಇಲ್ಲ ಆದರೆ ಎಲ್ಲ ಮನುಷ್ಯರಿಗೂ ರಾಜ ಎಲ್ಲ ರಾಜರಿಗೂ ರಾಜನಾದ ಪರಮಾತ್ಮನಲ್ಲಿ ಯಾವ ಶಕ್ತಿ ಇದೆ ಅಂದರೆ ಕೇವಲ ಧನವನ್ನ ವಸ್ತುಗಳನ್ನ ಕೊಡುವಂತಹ ಶಕ್ತಿ ಅಷ್ಟೇ ಅಲ್ಲ ಪರಮಾತ್ಮ ದನನೂ ಕೊಡ್ತಾನೆ ವಸ್ತುನೂ ಕೊಡ್ತಾನೆ ಜೊತೆಗೆ ಸುಖನೂ ಕೊಡ್ತಾನೆ ಶಾಂತಿನೂ ಕೊಡ್ತಾನೆ ನೆಮ್ಮದಿನೂ ಕೊಡ್ತಾನೆ ಆರೋಗ್ಯವನ್ನೂ ಕೊಡ್ತಾನೆ ಏಕೆಂದ್ರೆ ಸರ್ವಕ್ಕೂ ರಾಜ ಅವನಾಗಿದ್ದಾನೆ ಸರ್ವವನ್ನೂ ಕೊಡುವಂತಹ ಶಕ್ತಿ ಆ ಪರಮಾತ್ಮನಲ್ಲಿ ಇದೆ ಅದಕ್ಕೆ ಅವನು ಇಡೀ ವಿಶ್ವಕ್ಕೆ ಮಾಲೀಕನಾಗಿದ್ದಾನೆ ಇಡೀ ವಿಶ್ವಕ್ಕೆ ರಾಜನಾಗಿದ್ದಾನೆ ಅಂತಹ ಇಡೀ ವಿಶ್ವಕ್ಕೆ ರಾಜನಾದ ಪರಮಾತ್ಮನನ್ನೇ ನಾವು ಏನಾದರೂ ನಮ್ಮ ರಾಜನನ್ನಾಗಿ ಮಾಡ್ಕೊಂಡ್ಬಿಟ್ವಿ ಅವನನ್ನ ರಾಜನನ್ನಾಗಿ ಮಾಡ್ಕೊಂಡು ನಿತ್ಯವೂ ಅವನ ಹತ್ರ ಹೋಗಿ ನಾವು ಏನೇ ಕೇಳ್ತಾ ಇದ್ವಿ ಅಂದ್ರೂ ಕೂಡ ನಮಗೂ ರಾಜನಾಗಿರೋ ಪರಮಾತ್ಮ ನಮ್ಮ ಜೀವನದಲ್ಲಿ ಸರ್ವ ಪ್ರಾಪ್ತಿಗಳನ್ನು ಮಾಡಿಸೇ ಮಾಡಿಸ್ತಾನೆ ಇದ್ರ ಬಗ್ಗೆ ಗೀತೆಯ ಅಧ್ಯಾಯ ಹತ್ತರ ಇಪ್ಪತ್ತೇಳನೇ ಶ್ಲೋಕದಲ್ಲಿ ಪರಮಾತ್ಮ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾರೆ ಉಚ್ಛೈ ಶ್ರವಶಾಂ ಸ್ವಾನಾಂ ವಿಧಿ ಮಾ ಅಮೃತೋದ್ಭವಂ ಐರಾವತಂ ಗಜೇಂದ್ರನಂ ನರಾಣಾಂ ಚ ನರಾಧಿಪಂ ಅಂದರೆ ಅಮೃತದ ಮಂಥನದ ಸಮಯದಲ್ಲಿ ಉತ್ಪನ್ನವಾದಂತಹ ಕುದುರೆಯೂ ನಾನು ಸರ್ವಶ್ರೇಷ್ಠ ಕುದುರೆ ಅಂದರೆ ಎಲ್ಲರ ಮನಸ್ಸನ್ನು ನಿಗ್ರಹ ಮಾಡುವಂತಹ ಎಲ್ಲರಿಗಿಂತ ಸ್ಪೀಡಾಗಿ ಭಕ್ತರು ಕರೆದಾಗ ಅವ್ರ ಮುಂದೆ ಹೋಗುವಂತಹ ಕುದುರೆಯ ಸಮಾನ ಕಾರ್ಯ ಮಾಡ್ತಿರೋನು ನಾನೇ ಎಲ್ಲರಿಗೂ ಶಕ್ತಿಯನ್ನು ಕೊಡುವಂತಹ ಆನೆ ಸಮಾನ ಬಲಿಷ್ಠನಾಗಿ ಶಕ್ತಿಶಾಲಿಯಾಗಿ ಕಾರ್ಯ ಮಾಡ್ತಿರೋರು ನಾನೇ ಹಾಗೂ ಎಲ್ಲಾ ಪ್ರಜೆಗಳಿಗೂ ಬೇಡಿದ್ದನ್ನು ನೀಡ್ತಾ ಇರೋ ಸರ್ವ ಮನುಷ್ಯಾತ್ಮರಿಗೂ ರಾಜ ನಾನೇ ಆಗಿದ್ದೇನೆ ಅನ್ನುವಂತಹ ಸುಂದರ ಮಾತನ್ನ ಗೀತೆಯಲ್ಲಿ ಭಗವಂತ ನಮಗೆ ತಿಳಿಸ್ತಾ ಇದ್ದಾರೆ ಓಂ ಶಾಂತಿ